ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಅಡ್ಮಿಷನ್ ತ್ರೋ ಪ್ರಮೋಷನ್ ಯಾವ ರೀತಿ ಮಾಡಬೇಕು ಹಾಗೂ ಅಡ್ಮಿಷನ್ ಥ್ರೋ ಪ್ರಮೋಷನ್ ಮಾಡುವಾಗ ಬರ್ತಕ್ಕಂಥ ಸಮಸ್ಯೆಗಳು ಜೊತೆಗೆ ಅವಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಂಪೂರ್ಣ ಮಾಹಿತಿ ಆದ ಮಾಹಿತಿ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ ಸೊ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಯಾಡ್ಸಿಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡಿತಾ ಇರಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವು ನಮ್ಮ ಶಾಲೆಯ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಈ ರೀತಿ ನಮ್ಮ ಶಾಲೆಯ ಓಮ್ ಪೇಜ್ ಕಾಣುತ್ತಲ್ವ ಸೊ ಇದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಹೋಗಬೇಕು ನೆಕ್ಸ್ಟ್ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಮೂರನೇ ಆಪ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಮೊದಲನೇ ಆಪ್ಷನ್ ಇದೆ ಅಡ್ಮಿಷನ್ ತ್ರೋ ಪ್ರಮೋಷನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಲಿಗೆ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಕೂಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು ಸೊ ಇದರಲ್ಲಿ ಏನೆಲ್ಲ ಅಪ್ಡೇಟ್ ಮಾಡೋದು ಅಂದರೆ ಇಲ್ಲಿ ನೋಡಿ ಸ್ಕೂಲ್ ಡೀಟೇಲ್ಸ್ ಆಲ್ರೆಡಿ ಎಲ್ಲ ಇರುತ್ತೆ ಸೊ ನೀವು ಅಪ್ಡೇಟ್ ಮಾಡಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಇದು ಹೆಡ್ಮಾಸ್ಟ್ ನಂಬರ್ ಹೆಡ್ಮಾಸ್ಟ್ ಹೆಸರುಗಳು ಇಮೇಲ್ ಐ ಡಿ ರೆಸ್ಪಾಂಡೆಂಟ್ ನಂಬರು ಒಂದು ವೇಳೆ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಏನಾದರೂ ಬದಲಾವಣೆ ಆಗಿದ್ದರೆ ನಿವೃತ್ತಿಯ ಕಾರಣ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೆ ಶಾಲೆಯ ಹೆಡ್ ಮಾಸ್ಟ್ರುಗಳು ಹೆಚ್ಚು ಬದಲಾವಣೆ ಆಗಿದ್ದರೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ರೆಸ್ಪಾಂಡೆಂಟ್ ನೇಮನ್ನು ಮತ್ತು ಅವ್ರ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಬೋದು ಜೊತೆಗೆ ಸ್ಕೂಲ್ ಇಮೇಲ್ ಐ ಡಿ ಸ್ಕೂಲ್ ಇಮೇಲ್ ಐಡಿಯನ್ನು ನೀವು ಶಾಲೆದೇ ಸ್ಕೂಲ್ ಇಮೇಲ್ ಐಡಿಯನ್ನು ಹಾಕಿ ಮೊನ್ನೆ ತಾನೇ ಶಾಲಾ ಸಿದ್ಧಿಗೆ ಅಂತಲೇ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಅದೇ ಸ್ಕೂಲ್ ಇಮೇಲ್ ಐಡಿಯನ್ನು ಇಲ್ಲಿ ಅಪ್ಡೇಟ್ ಮಾಡಿ ಯಾಕಂದರೆ ಸ್ಕೂಲ್ ಇಮೇಲ್ ಐ ಡಿಯನ್ನು ನಾವಿಲ್ಲಿ ಯು ಡಿ ಎಸ್ಸಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಿ ಸೊ ಏನಾದರೂ ಬದಲಾವಣೆ ಆಗಿದ್ದರೆ ಅಷ್ಟನ್ನು ಅವರ ಡೀಟೇಲ್ಸನ್ನು ನೀವು ಚೇಂಜ್ ಮಾಡಿ ನೆಕ್ಸ್ಟ್ ಇನ್ನು ಯಾವುದೋ ಮಾಹಿತಿ ಏನಾದರೂ ನೀವು ಅಪ್ಡೇಟ್ ಮಾಡೋ ಅವಶ್ಯಕತೆ ಇದ್ದರೆ ದಯವಿಟ್ಟು ಅದೆಲ್ಲ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಅಪ್ಡೇಟ್ ಅಂತ ಇದೆ ಆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಇಶ್ಯೂರ್ ಟು ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ಟಾಗ ಮಾಹಿತಿ ಅಪ್ಡೇಟ್ ಆಗುತ್ತೆ ಸೊ ಅಪ್ಡೇಟ್ ಮಾಡಬೇಕು ಸೊ ಸ್ಕೂಲ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗ ಆದಮೇಲೆ ಈ ರೀತಿ ಸರ್ಚ್ ಸ್ಟೂಡೆಂಟ್ ಫಾರ್ ಅಡ್ಮಿಷನ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಒಂದು ವೇಳೆ ನೀವು ಸ್ಕೂಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಲಾಗೌಟ್ ಆದರೆ ನೀವು ಮತ್ತೆ ಲಾಗಿನ್ ಆಗಿ ಲಾಗಿನ್ ಆದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿರುತ್ತೆ ಓಕೆನಾ ಲಾಗಿನ್ ಆಗಿ ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೋಗಿ ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಿ ಅಡ್ಮಿಷನ್ ಥರೋ ಪ್ರಮೋಷನ್ಗೆ ಬನ್ನಿ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಒಂದನೇ ತರಗತಿ ಈಗ ಅಕಾಡೆಮಿಕ್ ಇಯರ್ ಇಪ್ಪತ್ತೊಂದು ಇಪ್ಪತ್ತೆರಡು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಪ್ರೀವಿಯಸ್ ಇಯರ್ ಏನು ಸ್ಟ್ಯಾಂಡರ್ಡ್ ಇದೆಯಲ್ಲ ಫಸ್ಟ್ ಸ್ಟ್ಯಾಂಡರ್ಡು ಆ ಒಂದು ಮಕ್ಕಳ ಒಂದು ಪಟ್ಟಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ ಸರ್ಚ್ ಕೊಟ್ಟಾಗ ನೀವು ಸೆಲೆಕ್ಟ್ ಮಾಡಿದ ತರಗತಿಯ ಒಂದು ಮಕ್ಕಳ ಪಟ್ಟಿ ಇಲ್ಲಿ ಬಿಡುಗ ಇದು ತೋರಿಸುತ್ತೆ ನೀವು ಮೊದಲು ಇಲ್ಲಿ ಮಕ್ಕಳ ಪಟ್ಟಿಯಲ್ಲಿರ್ತಕ್ಕಂಥ ಹೆಸ್ರುಗಳು ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲ ಮಕ್ಕಳ ಹೆಸರಿಲಿ ಡಿಸ್ಪ್ಲೇ ಆಗಿದೆ ಅಂತ ಅಂದರೆ ಎಲ್ಲ ಮಕ್ಕಳು ಪ್ರಮೋಟ್ ಆಗಿದ್ದರೆ ಆ ಮಕ್ಕಳ ಹೆಸರಿಲ್ಲಿ ಬರುತ್ತೆ ಒಂದು ವೇಳೆ ಯಾವುದಾದ್ರೂ ಮಕ್ ಮಗುವಿನ ಹೆಸರು ಇಲ್ಲಿ ಬರಲಿಲ್ಲ ಅಂದರೆ ಪ್ರಮೋಟ್ ಆಗಿಲ್ಲ ಅಂತ ಅರ್ಥ ಅಂಥ ಮಕ್ಕಳಿಗೆ ಸಿ ಸಿ ರಿಸಲ್ಟನ್ನು ಎಂಟ್ರಿ ಮಾಡಿ ಪ್ರಮೋಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಅಡ್ಮಿಟ್ ಟು ಅಂತ ಇದೆ ನೋಡಿ ಅಂದರೆ ಪ್ರಸಕ್ತ ವರ್ಷ ಆ ಮಗು ಎರಡನೇ ಕ್ಲಾಸಿಗೆ ಅಡ್ಮಿಟ್ ಆಗಿದೆ ಪ್ರೀವಿಯಸ್ ಫಸ್ಟ್ ಸ್ಟ್ಯಾಂಡರ್ಡು ಅಡ್ಮಿಟ್ ಟು ಈಗ ಎರಡನೇ ತರಗತಿ ಸೊ ಅಡ್ಮಿಟ್ ಮಾಡಬೇಕಂದ್ರೆ ಇಲ್ಲಿ ಅಡ್ಮಿಟ್ ಪ್ರತಿಯೊಂದು ಮಗುವಿನ ಮುಂದೆ ಅಡ್ಮಿಟ್ ಅಂತ ಇದೆ ನಾವು ಇಂಡಿವಿಜುವಲ್ ಆಗಿ ಅಡ್ಮಿಟ್ ಮಾಡಬೇಕಾಗಿರುತ್ತೆ ಸೊ ಆ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆ ಮಗುವಿನ ಒಂದು ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೋಡಿ ಸ್ಟೂಡೆಂಟ್ ಅಡ್ಮಿಷನ್ ಥರ ಪ್ರಮೋಷನ್ ಆಪ್ಷನ್ನು ಓಪನ್ ಆಗಿದೆ ಇಲ್ಲಿ ಒಂದು ನೋಟ್ ಇದೆ ಏನಪ್ಪ ನೋಟ್ ಅಂದರೆ ಬ್ಯಾಂಕ್ ಡೀಟೇಲ್ಸ್ ಆರ್ ಮ್ಯಾಂಡೇಟರಿ ಫಾರ್ ನೈನ್ತ್ ಸ್ಟ್ಯಾಂಡರ್ಡ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆಫ್ ಗವರ್ನಮೆಂಟ್ ಪ್ರೈವೇಟ್ ಏಡೆಡ್ ಸ್ಟೇಟ್ ಸಿಲೆಬಸ್ ಸ್ಕೂಲ್ ಅಂದರೆ ರಾಜ್ಯ ಪಠ್ಯಕ್ರಮ ಬೋಧಿಸುವ ಪ್ರೈವೇಟ್ ಏಡೆಡ್ ಸರ್ಕಾರಿ ಶಾಲೆಯ ಎಲ್ಲ ಎಸ್ ಸಿ ಎಸ್ ಟಿ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಬ್ಯಾಂಕ್ ಡೀಟೇಲ್ಸು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕಡ್ಡಾಯ ಅಂತ ಹೇಳ್ತಾ ಇದೆ ಉಳಿದ ತರಗತಿಗಳಿಗೆ ಓನ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಮಕ್ಕಳ ಒಂದು ಆರ್ ಡಿ ಪ್ರಮಾಣ ಪತ್ರವನ್ನು ನೀವು ಕಡ್ಡಾಯವಾಗಿ ನಮ್ಮದು ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಏನೆಲ್ಲ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಅಡ್ಮಿಷನ್ ಟು ಕ್ಲಾಸ್ ನೋಡಿ ಟು ಆಟೋಮೆಟಿಕ್ಕಾಗಿ ಬಂದಿದೆ ಸೆಕ್ಷನನ್ನು ನಾವು ಅಡ್ಮಿಟ್ ಮಾಡಬೇಕು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ವೇಳೆ ನೀವು ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಅಂದರೆ ಹಾಜರಾತಿ ಹಾಕುವಾಗ ಆ ಮಕ್ಕಳ ಮಾಹಿತಿ ಬರೋದಿಲ್ಲ ಇಲ್ಲಿ ಸೆಕ್ಷನನ್ನು ಅಪ್ಡೇಟ್ ಮಾಡಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪ್ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪು ಒಂದರಿಂದ ಐದನೇ ತ ಐದನೇ ತರಗತಿಯ ಮಕ್ಕಳಿಗೆ ಒಂದು ರೀತಿಯ ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ ಕನ್ನಡ ಇಂಗ್ಲೀಷ್ ಅಷ್ಟೇ ಬರುತ್ತೆ ಆರರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಮತ್ತೊಂದು ರೀತಿಯ ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ ಸರಿಯಾದ ಲ್ಯಾಂಗ್ವೇಜ್ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡಿ ತಪ್ಪಾದ ಲ್ಯಾಂಗ್ವೇಜ್ ಗ್ರೂಪ್ ಅಸೈನ್ ಮಾಡಿದರೆ ಏನಾಗುತ್ತೆ ಅಂದರೆ ಸಿ ಸಿ ರಿಸಲ್ಟ್ ಎಂಟ್ರಿ ಮಾಡಬೇಕಾದ್ರೆ ಆ ಮಕ್ಕಳ ಮಾಹಿತಿ ಬರೋದಿಲ್ಲ ನೆಕ್ಸ್ಟು ಇನ್ನು ಯಾವುದೇ ಮಾಹಿತಿಯನ್ನು ನಾವು ಮಗುವಿನ ನೇಮ್ ಆಗಲಿ ಫಾದರ್ ನೇಮ್ ತಂದೆ ಹೆಸರು ತಾಯಿ ಹೆಸರು ಏನನ್ನು ಅಪ್ಡೇಟ್ ಮಾಡೋದಕ್ಕೆ ಬರೋದಿಲ್ಲ ಡೇಟ್ ಆಫ್ ಬರ್ತ್ ಜನ್ಮ ದಿನಾಂಕವನ್ನು ನಾವು ಅಪ್ಡೇಟ್ ಮಾಡ್ಕೋಬೋದು ಜೊತೆಗೆ ಆಧಾರ್ ನಂಬರನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೋಬೋದು ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಇಲ್ಲಿ ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ನಾವು ಹಾಕಬೇಕಾಗುತ್ತೆ ಕಡ್ಡಾಯ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಓಕೆನಾ ಸೊ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಅದು ತೊಗೊಂತಿಲ್ಲ ಯಾವುದೋ ಕಾಲಮ್ ಬಿಟ್ಟಿರ್ತೀವಿ ನಾವು ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟರ್ ನಂಬರ್ ಕೇಳ್ತಾ ಇದೆ ಯು ಕೆನಾಟ್ ಲೀವ್ ಎಮ್ ಟಿ ಅಂತ ಇದೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ನಾವು ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಹಾಕಲೇಬೇಕು ಒಂದು ವೇಳೆ ಇಲ್ಲ ಅಂದರೆ ನಿಮ್ಗೆ ಎರಡು ಆಪ್ಷನ್ಸ್ ಇದೆ ಒಂದು ಯಾವುದಾದ್ರೂ ಒಂದು ಡೆಮಿ ನಂಬರನ್ನು ಹಾಕ್ಬೋದು ಮತ್ತು ನೈಜವಾದ ಸಂಖ್ಯೆ ಸಿಕ್ಕಾಗ ಅದನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅದಕ್ಕಿಂತ ಬೆಟರಪ್ಪ ಅಂದರೆ ಪೋಷಕರ ಒಂದು ಆರ್ ಡಿ ನಂಬರನ್ನು ಹಾಕಿದರೆ ನಾವು ಮತ್ತೆ ಆ ಮಗುವಿಂದ ಆರ್ ಡಿ ನಂಬರ್ ಬಂದಾಗ ಅಪ್ಡೇಟ್ ಮಾಡ್ಕೋಬೋದು ಸೊ ಈಗ ನಾನು ಸ್ಟೂಡೆಂಟ್ ಕ್ಯಾಸ್ಟ್ ನಂಬರನ್ನು ಹಾಕ್ತೀನಿ ನೋಡಿ ಮತ್ತೊಂದು ಸಾರಿ ಹೇಳ್ತೀನಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇಲ್ಲ ಅಂದರೆ ಮಗುವಿಂದು ನೀವು ಯಾವುದಾದ್ರೂ ಡಮ್ಮಿ ನಂಬರ್ ಹಾಕ್ಬೋದು ಅಥವಾ ಪೋಷಕರದ್ದೇ ಹಾಕಿ ಡಮ್ಮಿ ನಂಬರ್ ಹಾಕೋದ್ಕಿಂತ ಪೋಷಕರದ್ದು ಹಾಕಿದರೆ ನಾವು ಈಸಿ ಅನಿಸುತ್ತೆ ಸೊ ನನ್ನ ಸಲಹೆ ಅಷ್ಟೇ ಇದು ಕಡ್ಡಾಯ ಅಲ್ಲ ಯಾಕಪ್ಪ ಅಂದರೆ ನೀವು ಡಮ್ಮಿ ನಂಬರ್ ಹಾಕಿದ್ರು ಮಗುವಿನ ನೈಜ ಪ್ರಮಾಣಪತ್ರ ಸಂಖ್ಯೆ ಸಿಕ್ಕಾಗ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಪೋಷಕರದ್ದು ಹಾಕಿದರೂ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಓಕೆನಾ ಒಂದು ವೇಳೆ ನೈಜವಾದ ಪ್ರಮಾಣಪತ್ರ ಸಿಗಲೇ ಇಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಲಿ ಪೋಷಕರದಾದರೂ ಕ್ಯಾಶ್ ನಂಬರ್ ಅಲ್ಲಿ ಇರುತ್ತೆ ಏನು ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ಇಷ್ಟನ್ನು ನೆಕ್ಸ್ಟ್ ಇನ್ನೊಂದು ಬರ್ತಕ್ಕಂಥ ಪ್ರಾಬ್ಲಮ್ ಇಲ್ಲಾಂದರೆ ಏಜು ನೀವು ಒಂದನೇ ತರಗತಿಗೆ ಮಗುವನ್ನು ದಾಖಲೆ ಮಾಡಿಕೊಳ್ಳುವಾಗ ಐದು ವರ್ಷ ಐದು ಐದು ವರ್ಷ ಹತ್ತು ತಿಂಗಳಿಗಿಂತ ಕಡಿಮೆ ವಯಸ್ಸಿಗೆ ದಾಖಲು ಮಾಡ್ಕೊಂಡಿದ್ರೆ ಇಲ್ಲಿ ಏಜ್ ರೀಸನ್ ಕೇಳುತ್ತೆ ಅಂಥ ಟೈಮಲ್ಲಿ ನೀವು ಇಲ್ಲಿ ಏಜ್ ರೀಸನ್ನಲ್ಲಿ ಸೆಲ್ಫ್ ಅಡ್ಮಿಷನ್ ಅಂತ ಕೊಡಿ ಅಥವಾ ಅದಕ್ಕೆ ಸಂಬಂಧಪಟ್ಟ ರೀಸನ್ ಏನಾದರೂ ಇದ್ದರೆ ನೀವು ಕೊಡಬೇಕಾಗಿರುತ್ತೆ ಏಜ್ ರೀಸನ್ ಕೇಳಿದಾಗ ಏಜ್ ರೀಸನ್ ಯಾವಾಗ ಕೇಳುತ್ತೆ ಮಗುವಿನ ವಯಸ್ಸು ಕಡಿಮೆ ಇದ್ದಾಗ ಅಥವಾ ಜಾಸ್ತಿ ಇದ್ದಾಗ ಅದು ಕೇಳುತ್ತೆ ಅಂದರೆ ನೀವು ಒಂದನೇ ತರಗತಿಗೆ ಐದು ವರ್ಷ ಹತ್ತು ತಿಂಗಳಿಗಿಂತ ಕಡಿಮೆ ತಿಂಗಳಿಗೆ ಸೇರಿಸ್ಕೊಂಡಿದ್ರೆ ಇಲ್ಲಿ ಏಜ್ ರೀಸನ್ ಕೇಳುತ್ತೆ ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಈಗ ಸಬ್ಮಿಟ್ ಕೊಡ್ತಾನೆ ಪ್ಲೀಸ್ ವೇಟ್ ಆರ್ ಚೆಕಿಂಗ್ ಸ್ಟೂಡೆಂಟ್ ಡಾಟಾ ಡ್ಯೂಪ್ಲಿಕೇಶನ್ ಅಂತ ಬರ್ತಾ ಇದೆ ಡಿ ಯು ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ಟಾಗ ಆ ಮಗುವಿನ ಒಂದು ಮಾಹಿತಿ ಸಬ್ಮಿಟ್ ಆಯಿತು ಅಲ್ಲಿಗೆ ಅಡ್ಮಿಷನ್ ತರೋ ಪ್ರಮೋಷನ್ ಅಂದರೆ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮುಗಿಯಿತು ಈ ರೀತಿ ನಾವು ಪ್ರತಿಯೊಂದು ಮಗುವಿನ ಒಂದು ಅಡ್ಮಿಷನನ್ನು ವೈಯಕ್ತಿಕವಾಗಿ ಮಾಡಬೇಕಾಗಿರುತ್ತೆ ಇದಿಷ್ಟು ಅಡ್ಮಿಷನ್ ಥ್ರೋ ಪ್ರಮೋಷನ್ನ ಮಾಹಿತಿ ಇಲ್ಲಿ ನೋಡಿ ಈಸ್ ಜೀವಿತಾ ಪಿ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಲ್ಲಿ ಎನ್ರೋಲ್ಮೆಂಟ್ ನಂಬರು ಬರುತ್ತೆ ಈ ರೀತಿ ನಾವು ಪ್ರತಿಯೊಂದು ಮಗುವಿನ ಒಂದು ಮಾಹಿತಿಯನ್ನು ಇಂಡಿವಿಜುವಲ್ ಆಗಿ ಚೆಕ್ ಮಾಡಿ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅಪ್ಡೇಟ್ ಮಾಡಿ ನಾವು ಅಡ್ಮಿಷನ್ ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಅಡ್ಮಿಷನ್ ಥ್ರೋ ಪ್ರಮೋಷನ್ ಇರತಕ್ಕಂಥ ಮಾಹಿತಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಎಸ್ ಸಿ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಅಡ್ಮಿಷನ್ ತ್ರೋ ಪ್ರಮೋಷನ್ ಮೂಲಕ ಯಾವ ರೀತಿ ಅಡ್ಮಿಷನ್ ಮಾಡ್ಕೋಬೇಕು ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವು ಅವಕ್ಕೆ ಪರಿಹಾರಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು